ದಲಿತರನ್ನ ಹಿಂದೂ ಅಲ್ಲ ಅನ್ನೋರ್ ನಾಲ್ಗೆನ ಸೀಳ್ಬೇಕಾಗುತ್ತೆ, ಎಚ್ಚರ. ಬಹುಸಂಖ್ಯಾತರಾಗಿರುವ ಹಿಂದೂಗಳನ್ನ ಒಡೆದು ಅಲ್ಪಸಂಖ್ಯಾತರನ್ನಾಗಿ ಮಾಡಬೇಕು ಅನ್ನೋ ನಿಮ್ಮ ಹುನ್ನಾರ ಇನ್ಮೇಲೆ ನಡೆಯೋದಿಲ್ಲ. ನಮ್ಮ ಪೂರ್ವಜರ ಕಾಲದಲ್ಲಿ ನೀವು ಮಾಡ್ಕೋ ಬಂದಿದ್ದು ಸಾಕು. ನಿಮ್ಮ ಜೊತೆ ನಾವು ತುಂಬಾ ಸೌಹಾರ್ದತೆಯಿಂದ ಬದುಕೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ನಮ್ಮ ಧರ್ಮವನ್ನೇ ಒಡೆಯುವ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ. ಶತಮಾನಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಹಿಂದೂಗಳ ವಿರುದ್ಧ ದಲಿತರನ್ನ ಎತ್ತಿಕಡ್ತೀರಾ, ಲಿಂಗಾಯತ ಬಸವಣ್ಣನ ಎತ್ತಿಕಡ್ತೀರಾ. ಸಾಕು, ನಿಲ್ಲಿಸ್ಬಿಡಿ. ನೀವು ಈ ಕೆಲಸಗಳು ನಡೆಯೋದಿಲ್ಲ ಬುದ್ಧಿಜೀವಿಗಳೇ, ಈ ಕೆಲಸ ನಡೆಯೋದಕ್ಕೆ ಬಿಡೋದಿಲ್ಲ. ಜಾಗೃತಿ ನಡೀತಾನೆ ಇರುತ್ತೆ. ಕೈ ಕಟ್ಟಿ ಬಳೆ ಕಟ್ಟಿ ಕುಂತಿಲ್ಲ ಯಾವ ಹಿಂದೂನು. ಏ, ಎಂದೂ ನಡೆದಿರೋ ಅಸ್ಪೃಶ್ಯತೆಗಳಿಂದ ನಡೆದಿದ್ದಾವೆ, ಒಪ್ಕೊಂಡಿದ್ದೀವಿ. ನಿಮ್ಮಿಂದ ನಾವು ಅಸ್ಪೃಶ್ಯತಾ ಪಾಠವನ್ನು ಕಲಿಬೇಕಾಗಿಲ್ಲ, ನಮ್ಮವರೇ ಕಲಿಸಿದ್ದಾರೆ ನಮಗೆ. ನಮ್ಮ ಧರ್ಮದಲ್ಲಿರುವ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಹಿಂದೆ ಕೂಡ ಹೋರಾಟ ನಡೆದಿದ್ದಾವೆ. ನಿಮ್ಗಳಂತ ದರಿದ್ರ ಬುದ್ಧಿಜೀವಿಗಳಿಂದ ನಾವು ಅಸ್ಪೃಶ್ಯತೆ ಬಗ್ಗೆ ತಿಳ್ಕೋಬೇಕಾಗಿಲ್ಲ. ನಾವು ಚರಿತ್ರೆಯನ್ನು ಓದಿದ್ದೀವಿ, ನಾವು ಇವತ್ತಿಗೂ ಒಪ್ಕೊಳ್ತಾ ಇದ್ದೀವಿ. ನಮ್ಮೊಳಗೆ ಅಸ್ಪೃಶ್ಯತೆ ಅಂದಿತ್ತು, ಇವತ್ತು ನಾವು ಬಿಟ್ಟಿದ್ದೀವಿ. ನಾವು ಜಾತಿಗಳನ್ನ ಬಿಟ್ಟಿದ್ದೀವಿ. ದಲಿತರನ್ನ ನಮ್ಮ ಅಣ್ಣ ತಮ್ಮದಿರು ಅಂತಾನೆ ನೋಡ್ತಾ ಇದ್ದೀವಿ, ಅವರನ್ನ ಗೌರವಿಸ್ತಾ ಇದ್ದೀವಿ. ಎಲ್ಲೋ ಯಾವುದೋ ಊರಿನಲ್ಲಿ ಒಂದು ತಪ್ಪಾಗುತ್ತೆ ಅಂದ್ರೆ ಅಂತವರ ವಿರುದ್ಧ ನೀವು ನಿಂತು ಹೋರಾಟ ಮಾಡಿ, ಅದನ್ನ ಬಿಟ್ಟು ಇಡೀ ಹಿಂದೂ ಧರ್ಮದಿಂದಲೇ ಅವರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೀರಾ? ಸಾಧ್ಯ ಇಲ್ಲ. ಅದಕ್ಕೆ ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ಅಣ್ಣ ತಮ್ಮನೇ ಅವನು. ಕವಲ್ ಹೊಡೆದಿರುವಂತಹ ಬೌದ್ಧ ಧರ್ಮ, ಹಿಂದೂ ಧರ್ಮದಿಂದ ಕವಲ್ ಹೊಡೆದಿರುವ ಬೌದ್ಧ ಧರ್ಮ ಆಗಿರ್ಬೋದು, ಜೈನ್ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಅವು ನಮ್ಮ ಅಣ್ಣಂದಿರ ಹೊರತು ಬೇರೆ ಇರಲ್ಲ. ಪ್ರತಿಯೊಬ್ಬ ಹಿಂದುವಿನ ಎದೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೇಕಿತ್ತು ಇವತ್ತಿಗೆ. ಆದ್ರೆ ಏನ್ ಮಾಡಿದ್ರಿ ನೀವು ಬುದ್ಧಿಜೀವಿಗಳು? ನೀವು ಎಲ್ಲಾ ಜಾತಿ ಒಳಗೂ ಕೂಡ ಸೇರ್ಕೊಂಡು ನೀವು ಮಾಡಿದ್ದಾದ್ರೂ ಏನು? ಕೆಲವೊಂದು ವರ್ಗಗಳಿಗೆ, ಕೆಲವೊಂದು ಸಮುದಾಯಗಳಿಗೆ ಅಂಬೇಡ್ಕರ್ ಅವರನ್ನ ವಿರುದ್ಧವಾಗಿ ನಿಲ್ಸಿದ್ರಿ, ಕೆಲವೊಂದು ಸಮುದಾಯಗಳಿಗೆ ಅಂಬೇಡ್ಕರ್ ಅನ್ನ ನಾಯಕರನ್ನಾಗಿ ಮಾಡಿದ್ರಿ, ಅವರಿವರಿಗೂ ಕಿತ್ತಾಟ ಬರೋ ಮಾಡಿದ್ರಿ. ನಿಜವಾಗ್ಲೂ ಯಾವನಾದ್ರೂ ಒಬ್ಬ ಲೇ ಭಗವಾನ್ ಭೀಮಾರಾವ್ಗೆ ಅಂಬೇಡ್ಕರ್ ಹೇಗ್ ಬಂತು ಅನ್ನೋದನ್ನ ಎಲ್ಲಾದ್ರೂ ಆ ಸತ್ಯವನ್ನ ಹೇಳಿದ್ದೀಯನೋ? ಎತ್ತ ತಾಯಿ ಜೊತೆ ಮಲಗೋ ನೀನು, ನೀನೆಲ್ಲ ಹೇಳ್ತೀಯ. ಯಾವನಾದ್ರೂ ಬುದ್ಧಿಜೀವಿಗಳು ಭೀಮಾರಾವ್ಗೆ ಅಂಬೇಡ್ಕರ್ ಅನ್ನೋ ಪದ ಹೇಗ್ ಬಂದು ಸೇರ್ಕೋತು ಅನ್ನೋ ಕಟು ಸತ್ಯವನ್ನ ಯಾರಿಗಾದ್ರೂ ಹೇಳಿದ್ದೀರಾ ನೀವು? ಅಂಬೇಡ್ಕರ್ ಅವರ ನಿಜ ಜೀವನ ಚರಿತ್ರೆಯನ್ನು ಯಾರಿಗಾದ್ರೂ ಹೇಳಿದ್ದೀರಾ? ಯಾವ ರೀತಿ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರುಗಳನ್ನು ಪೂಜೆ ಮಾಡಿ ದೇವರುಗಳನ್ನ ನಮ್ಮ ಎದೆಯಲ್ಲಿ ಇಟ್ಟು ಆರಾಧಿಸ್ತೀವೋ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಪ್ರತಿಯೊಬ್ಬ ಹಿಂದೂನು ತನ್ನ ಎದೆಯಲ್ಲಿ ಇಟ್ಕೊಂಡು ಮೆರೆಸಬೇಕು. ಅವರ ಜೀವನ ಚರಿತ್ರೆಯನ್ನು ದಯವಿಟ್ಟು ಎಲ್ಲರೂ ಓದಿ, ನಿಮಗೆ ಅರ್ಥ ಆಗುತ್ತೆ. ಅವರಿಗೆ ಇದ್ದಿದ್ದು ಹಿಂದೂ ಧರ್ಮದ ವಿರುದ್ಧ ಅಲ್ಲ. ಅವರಿದ್ದಿದ್ದು ಅವರು ಯಾವತ್ತು ಹಿಂದೂ ಧರ್ಮದ ವಿರುದ್ಧ ಮಾತಾಡಿಲ್ಲ, ಹಿಂದೂ ಧರ್ಮದ ಒಳಗಿರುವ ಅಸ್ಪೃಶ್ಯತೆ ವಿರುದ್ಧ ಮಾತಾಡಿದ್ರು. ಆದ್ರೆ ಇದ್ರೊಳಗಡೆ ಬಂದು ಸೇರ್ಕೊಂಡಂತಹ ಬುದ್ಧಿಜೀವಿಗಳು ಕೆಲವರು ಅವರ ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನ ಹಾಳು ಮಾಡಿದ್ರು. ಆಗ ಅವರು ಜಿಗುಪ್ಸೆಗೊಳಗಾಗಿ ಹಿಂದೂ ಧರ್ಮದೊಳಗಿರುವ ಅಸ್ಪೃಶ್ಯತೆಯನ್ನ ಕಮ್ಮಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ಬೇರೆ ಧರ್ಮವನ್ನ, ಅಶೋಕ ಕಟ್ಟಿದ ಧರ್ಮವನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇವತ್ತು ನಾವು ಅಂತ ಬುದ್ಧಿಜೀವಿಗಳನ್ನ ಮಟ್ಟ ಹಾಕುವಂತ ಯುವಕರು ಉಟ್ಕೊಂಡಿದ್ದೀವಿ, ಯುವಶಕ್ತಿ ಉಟ್ಕೊಂಡಿದ್ದೀವಿ ನಾವು. ಲೇ ಭಗವಾನ್ ಕೇಳಿಸ್ಕೋ, ಬುದ್ಧಿಜೀವಿಗಳೇ ಕೇಳಿಸ್ಕೊಳ್ಳಿ. ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದು ಬ್ರಾಹ್ಮಣರೇ ಮೊದಲು, ಅರ್ಥ ಮಾಡ್ಕೊಳ್ಳಿ. ಬಸವಣ್ಣ ಬ್ರಾಹ್ಮಣ ಸಮುದಾಯದೊಳಗೆ ಹುಟ್ಟಿದ್ದು, ಅದೇ ಬ್ರಾಹ್ಮಣ ಸಮುದಾಯದೊಳಗಿಂದ ಆಚೆ ಬಂದ ಬಸವಣ್ಣ ಅದೇ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಅಸ್ಪೃಶ್ಯತೆಯನ್ನ ನೀಗಿಸ್ಬೇಕು ಅಂತ ಹೋರಾಟ ಮಾಡಿ ತನ್ನ ಧರ್ಮವನ್ನು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ದ. ಭಗವಾನ್ ಶ್ರೀಕೃಷ್ಣನೇ ಕನಕದಾಸರಿಗೆ ಕಿಂಡಿಯಿಂದ ದರ್ಶನ ಕೊಟ್ಟ. ಇವತ್ತಿಗೂ ಕೂಡ ಉಡುಪಿಯಲ್ಲಿ ಕಿಂಡಿಯಿಂದನೇ, ಉಡುಪಿಯಲ್ಲಿ ಕನಕನ ಕಿಂಡಿಯಿಂದನೇ ದರ್ಶನ ನಡೆಯುತ್ತೆ ಅನ್ನೋದನ್ನ ನಾವ್ಯಾರು ಮರ್ತಿಲ್ಲ, ನೀವು ಮರಿಬೇಡಿ. ಯಾವ ದಲಿತನೂ ಕೂಡ ಹಿಂದೂ ಧರ್ಮದಿಂದ ಹೊರಗೋಗುವಂತ ಒಂದು ಕೆಲಸ ಆಗೋದಕ್ಕೆ ನಾವು ಬಿಟ್ಕೊಡೋದಿಲ್ಲ. ಏ, ಪ್ರತಿಯೊಬ್ಬ ದಲಿತನು ನಮ್ಮ ಹಿಂದೂವೇ ಎದೆ ತಟ್ಟಿ ಹೇಳ್ಕೊಂತೀವಿ ನಾವು. ಯಾವನು ಮಾಡೋ ಮೂಡು ಕೆಲಸಗಳಿಗೆ, ಎಲ್ಲೆಲ್ಲೋ ನೀವು ಅವರ ಬಣ್ಣವನ್ನ ಅವರ ವೇಷವನ್ನು ಬದಲಾಯಿಸಿಕೊಂಡು ಮಾಡೋ ಅಂತ ಕೆಲಸಗಳಿಗೆ ಇವತ್ತು ನಾವೆಲ್ಲ ಬಲಿಯಾಗಬೇಕಾ? ಇಡೀ ಹಿಂದೂ ಧರ್ಮ ಬಲಿಯನ್ನ ಮಾಡಬೇಕು ಅಂತ ಕಾಯ್ಕೊಂಡಿದ್ದೀರಾ? ಏ, ಎಲ್ಲಿಯ ಮಹಿಷ, ಎಲ್ಲಿಯ ಚಾಮುಂಡಿ?
ಅಲ್ಲಿ ವಧಿಸಿದ್ದು ರಾಕ್ಷಸನ್ನೇ ಹೊರತು, ಅಲ್ಲಿ ವಧಿಸಿದ್ದು ರಾಕ್ಷಸನ್ನೇ ಹೊರತು ದಲಿತನನ್ನಲ್ಲ. ರಾವಣನನ್ನು ಕೂಡ ವಧಿಸಿದ್ದಾರೆ. ಶ್ರೀಲಂಕಾದಲ್ಲಿ ರಾವಣನನ್ನು ವಧನೆ ಮಾಡ್ಲಿಲ್ವಾ? ರಾವಣ ಯಾರು ಹಂಗಾದ್ರೆ? ದಲಿತನ. ಅಲ್ಲಿ ಅವರ ಧರ್ಮದ ವಿರುದ್ಧ, ಆ ಜಾತಿ ವಿರುದ್ಧ ಎತ್ತಿ ಕಟ್ಟಿ, ಇಲ್ಲಿ ಬಂದು ಈ ಜಾತಿ ವಿರುದ್ಧ ಎತ್ತಿ ಕಟ್ಟಿ ಬುದ್ಧಿಜೀವಿಗಳ ಗುಲಾಮರು ಹಾಕುವಂತ ಹಣಕ್ಕೆ. ಲೇ ಭಗವಾನ್! ಅಂಬೇಡ್ಕರ್ ಅವರು ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಅಸ್ಪೃಶ್ಯತೆ ಅವರನ್ನ ಕಾಡ್ದಾಗ, ಅವರನ್ನ ಎಲ್ಲರೂ ಕೂಡ ವಿರೋಧಿಸ್ತಾ ಇದ್ದಾಗ, ಅವರು ಶಾಲೆ ಒಳಗೆ ಬರೋದಕ್ಕೆ ವಿರೋಧಿಸ್ತಾ ಇದ್ದಾಗ, ಅಲ್ಲೇ ಇದ್ದಂತ ಪೆಂಡೇಸ್ ಅಂಬೇಡ್ಕರ್ ಅನ್ನೋರು ಒಬ್ಬ ಬ್ರಾಹ್ಮಣರು, ಪೆಂಡೇಸ್ ಅಂಬೇಡ್ಕರ್ ಅವರು, ಅವರು ತನ್ನ ಬುತ್ತಿಯಲ್ಲಿ ತಾನು ತಂದ ಟಿಫನ್ ಕೇರಿಯಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಊಟವನ್ನು ಮಾಡ್ತಾರೆ. ಅವತ್ತು ಭೀಮಾರಾವ್ ಅವರು ಆ ಒಂದು ಬ್ರಾಹ್ಮಣರ ಪಂಡೇಸ ಅಂಬೇಡ್ಕರ್ ಅನ್ನೋ ಗುರುಗಳ ಹೆಸರನ್ನ, ಅಡ್ಡ ಹೆಸರನ್ನ ತೆಗೆದುಕೊಂಡು ಭೀಮಾರಾವ್ ಅಂಬೇಡ್ಕರ್ ಅಂತ ಆಗೋದು. ಇತಿಹಾಸವನ್ನು ಮುಚ್ಚಿಡ್ಬೇಡಿ. ದಿನಾ ನಾವು ದಲಿತರು ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದ್ದೀವೋ, ಆ ಅಂಬೇಡ್ಕರ್ ಪೆಂಡೇಸ್ ಅಂಬೇಡ್ಕರ್ ಅಂತ ಹೇಳಿ ಬ್ರಾಹ್ಮಣರ ಹೆಸರು ಅದು. ಸೌಹಾರ್ದತೆಯಿಂದ ಬದುಕಿದಂತಹ ಜೀವನಗಳನ್ನ ನೀವೆಲ್ಲ ಕೆಟ್ಟ ಕೆಟ್ಟದ್ದು ಮಾಡ್ಕೊ ಬಂದ್ರಿ. ಏಯ್ ಬುದ್ಧಿಜೀವಿಗಳ, ಗಮನ ಇಟ್ಟು ಕೇಳ್ಕೊಳ್ಳಿ. ಇವತ್ತು ಚಾಮುಂಡಿ, ಇವತ್ತು ನಾಡದೇವತೆ ಚಾಮುಂಡಿ ತಾಯಿಯ ಮೆರವಣಿಗೆಯನ್ನ, ಅವಳ ವೈಭವೀಕರಣವನ್ನ ನೋಡೋದಕ್ಕೆ ರಾಕ್ಷಸರಿಗೆ ಆಗ್ತಾ ಇಲ್ಲ ಅಲ್ವಾ? ಅವಳ ವೈಭವೀಕರಣವನ್ನ ನೋಡೋದಕ್ಕೆ ತಡ್ಕೊಳಕ್ಕೆ ಆಗದೆ ನೀವು ಮಹಿಷಾಸುರನನ್ನ ತಗೋಬಂದ್ರ? ಕಾಂಗ್ರೆಸ್ನವರೇ ಅರ್ಥ ಮಾಡ್ಕೊಳ್ಳಿ, ಬಿಜೆಪಿ ಹಿಂದೂ ಧರ್ಮವನ್ನು ಇಟ್ಕೊಂಡು ಆಟ ಆಡ್ತಾ ಇದೆ ಅಂತ ಅಂದ್ರಲ್ಲ, ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಹಲವಾರು ಬುದ್ಧಿವಂತ ಕಾರ್ಯಕರ್ತರುಗಳು ಬಿಜೆಪಿಯನ್ನು ಪ್ರಶ್ನೆ ಮಾಡಬೇಕು ಅಂತ ತುದಿಗಾಲಲ್ಲಿ ಕುಂತಿದ್ವಿ. ನಾವು ಹಲವಾರು ಯೋಜನೆಗಳನ್ನ ಇಟ್ಕೊಂಡು ಏನಕ್ಕೆ ಈ ಕೆಲಸ ಆಗಿಲ್ಲ, ಏನಕ್ಕೆ ಈ ಕೆಲಸ ಆಗಿಲ್ಲ ಅಂತ ಬಿಜೆಪಿಯನ್ನು ಪ್ರಶ್ನೆ ಮಾಡಬೇಕು ಅನ್ಕೊಂಡಿದ್ವಿ. ಮೋದಿಯವರನ್ನ ಪ್ರಶ್ನೆ ಮಾಡಬೇಕು ಅನ್ಕೊಂಡಿದ್ವಿ, ಯಡಿಯೂರಪ್ಪನವರನ್ನ ಪ್ರಶ್ನೆ ಮಾಡಬೇಕು ಅನ್ಕೊಂಡಿದ್ವಿ. ಆದ್ರೆ ಇವತ್ತು ನೀವೇನ್ ಮಾಡಿದ್ರಿ? ಅವ್ರು ಹೇಳಿದ್ರ ಬಂದು ಅಲ್ಲಿ ಮಹಿಷನನ್ನ ಆಚರಣೆ ಮಾಡಿ, ಮಹಿಷ ದಸರವನ್ನ ಆಚರಣೆ ಮಾಡಿ ಅಂತ ಬಿಜೆಪಿಯವರು ಹೇಳಿಕೊಟ್ಟಿದ್ರ ನಿಮಗೆ? ಆದ್ರೆ ನೀವುಗಳು, ಆದ್ರೆ ಕೆಲವು ಬುದ್ಧಿಜೀವಿಗಳು ಮಹಿಷನ ದಸರವನ್ನ ಆಚರಣೆ ಮಾಡಿದ್ರಿ, ಅದಕ್ಕೆ ವಿರೋಧವಾಗಿ ಪ್ರತಾಪ್ ಸಿಂಹನವರು ಅದಕ್ಕೆ ವಿರೋಧ ಮಾಡಿದಾಗ ನೀವೆಲ್ಲ ಅದನ್ನ ವಿರೋಧಿಸಿದ್ರಿ ಅಲ್ವಾ? ಈಗ ನಮಗೆ ಅನ್ನಿಸ್ತಾ ಇದೆ ಇದನ್ನೆಲ್ಲ ಕೇಳಬೇಕಾಗಿರೋದು ಇದನ್ನ ಅಂತ. ಇವತ್ತೇನಾದ್ರೂ ಕಾಂಗ್ರೆಸ್ ಸರ್ಕಾರನೋ ಅಥವಾ ಜೆಡಿಎಸ್ ಸರ್ಕಾರನೋ ಅಧಿಕಾರದಲ್ಲಿ ಇದ್ದಿದ್ರೆ ಇವತ್ತು ಮಹಿಷನ ಒಂದು ಏನು ಆ ಒಂದು ದಸರಾ, ಮಹಿಷ ದಸರಾ ಇತ್ತು, ಅದನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರಿ ಅನ್ನೋದು ನಮಗೆ ಬಟ್ಟ ಬಯಲಾಗಿ ಕಾಣಿಸ್ತಾ ಇದೆ, ನಮ್ಮ ಕಣ್ಣಿಗೆ ಕಟ್ಟಂಗೆ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು ಅಂತ ಇದ್ದೀವಿ ಮತ್ತೆ ನಾವು ಬಿಜೆಪಿಯನ್ನು ಗೆಲ್ಲಿಸ್ಕೊಂತೀವಿ ಅಂತ. ಇದನ್ನ ಅವ್ರು ಬಂದು ಹೇಳಲಿಲ್ಲ, ನಿಮ್ ಕಣ್ಣಾರೆ ನಿಮ್ ಕಿವಿಯಾರೆ ನಾವೇ ನೋಡ್ಕೊಂಡ್ವಿ. ಯಾಕೆ ನೀವು ಒಬ್ಬರನ್ನ ದ್ವೇಷಿಸ್ತೀರಾ? ನಾವು ಪ್ರಶ್ನೆ ಮಾಡ್ಬೇಕು ಅಂತ ಹೊರಟು ನಿಂತು ಬಿದ್ದೀವಿ ನಾವು ಇವತ್ತು. ಆದ್ರೆ ನೀವೇ ನಮ್ಮನ್ನ ಮತ್ತೆ ವಾಪಸ್, ಇಲ್ಲಪ್ಪ ಬಿಜೆಪಿ ಸರ್ಕಾರ ಇರೋತ್ತಿಗೆ ಪ್ರೊಟೆಸ್ಟ್ ಆಯ್ತು, ನಾಡ ದೇವತೆ ಪೂಜೆ ಚೆನ್ನಾಗಿ ಆಗ್ತಾ ಇದೆ, ಇದೇ ಜಾಗದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಇದ್ದಿದ್ರೆ ಇವತ್ತು ಆ ಕೆಲಸ ಆಗ್ತಿರ್ಲಿಲ್ಲ, ಬೇಡ ಬಿಡು. ಯಾವ್ದೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಕಮ್ಮಿ ಆಗಿರ್ಬೋದು, ನಮ್ಮ ಹಿಂದೂ ಧರ್ಮದ ಏಕತೆಗೆ ಇವರೇ ಸರಿ ಅಂತ ನಮ್ಮ ಮನಸ್ಸಿನಲ್ಲಿ ಮೂಡೋ ಹಂಗ್ ಮಾಡಿದ್ರಿ ನೀವು. ನೀವು ಮಾಡ್ಬೇಕಿತ್ತು, ನೀವು ವಿರೋಧ ಮಾಡ್ಬೇಕಿತ್ತು. ಅಂಬೇಡ್ಕರ್ ಅವರ ಪರಿಪೂರ್ಣ ಜೀವನ ಚರಿತ್ರೆಯನ್ನ ನಾನು ಹೇಳ್ತೀನಿ. ಯಾರಾದ್ರೂ ಬುದ್ಧಿಜೀವಿಗಳಿದ್ರೆ ಬನ್ನಿ, ಓಪನ್ ಚಾಲೆಂಜ್ ಭಗವಾನ್ ನಿನಗೆ. ಬಾರಲ್ಲ ನೀನ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡ್ರು ನಾನಾ? ನೀವು ನೋಡೇ ಬಿಡೋಣ. ಒಂದು ಸಾಹಿತಿ ಅಂತೆ, ಸಾಹಿತಿ ಪೂ, ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ಯಾರೋ ನೀನು ಸಾಹಿತಿ. ಬರೆಯೋದು ಆಚಾರ, ಮಾಡೋದು ಅನಾಚಾರ. ಬರವಣಿಗೆಗಳಲ್ಲಿ ದೇವರು, ದಿಂಡರು, ಭಗವಂತಗಳು, ಮಾತಾಡೋದ್ರಲ್ಲಿ ಯೋಲು ಎಕಳ. ಆಗ್ಲಿ, ನಡೀಲಿ. ನೀವು ರಾಕ್ಷಸರು ಏನಾದ್ರೂ ಮಾಡಿ ಅದನ್ನ ಸಂಹಾರ ಮಾಡೋದಕ್ಕೆ ನಮ್ಮ ನಾಡದೇವತೆ ಚಾಮುಂಡಿ ಇದ್ದೇ ಇದ್ದಾಳೆ, ಅವಳ ಗರ್ಭದಲ್ಲಿ ಜನಿಸಿದಂತ ನಮ್ಮಂತ ಯುವಕರು ರೆಡಿಯಾಗಿ ನಿಂತಿರ್ತೀವಿ, ಸಾವಿಗೂ ಎದುರೋದಿಲ್ಲ. ಅದೇನ್ ಕಿತ್ತಾಕೊಂತೀರ? ಕಿತ್ತಾಕೊಳ್ಳಿ. ಇನ್ನೊಂದ್ಸಲ ಯಾವನಾದ್ರೂ ದಲಿತ ಹಿಂದೂ ಅಲ್ಲ ಅಂತ ಹೇಳಿ ಅವನ ನ್ಯಾಲಿಗೆ ಅಲ್ಲೇ ಸೀಳೋ ಅಂತ ಕಾರ್ಯ ಆಗ್ಲಿ. ಏಯ್ ಅಣ್ತಮ್ದಿರ್ ನಡುವೆ ಜಗಳ ಆಯ್ತದೆ ಕಣೋ, ಮನೆ ಬಿಟ್ ಬೇರೆ ಮನೆ ಮಾಡ್ಕೊಂಡ ಅನ್ ಕಾರಣಕ್ಕೆ ಅವನು ನಮ್ಮನಲ್ಲ ಅಂತ ಹೇಳಕ್ಕಾಯ್ತದ? ಆ ಬೇರೆ ಮನೆ ಮಾಡ್ಕೊಂಡ್ಬಿಟ್ರೆ ಅವ್ನು ನಮ್ಮ ಅಣ್ಣಮ್ಮ ಅಲ್ಲ ಅಂತ ಹೇಳಕ್ಕದುದಾ? ಲೇ ಇವತ್ತು ಕುರುಬ್ರು ಪೂಜೆ ಮಾಡೋದು
ಯಾವ್ದೇವ್ರನ್ನಲ್ಲ, ನಾವು ಪೂಜೆ ಮಾಡೋದು ಈಶ್ವರನ್ನೇ, ಅವ್ರು ಪೂಜೆ ಮಾಡೋದು ಈಶ್ವರನ್ನೇ. ನೀವುಗಳು ಬಂದು ನಮ್ಮಿಬ್ರು ಮುಂದೆ ನಮ್ಮಿಬ್ರು ಮಧ್ಯೆ ತೊಂದಾಕಕ್ ನೋಡ್ತಾ ಇದ್ದೀರಾ. ನನ್ನ ಮಕ್ಕಳ ಮಾಡ್ರಿ ಮಾಡ್ರಿ.